ಓಂ ಸಾಯಿರಾಮ್. ಯಾರಾದರೂ ಭೇಟಿಯಾದ ತಕ್ಷಣ ಕೇಳ್ತೀವಲ್ಲ, ಹೇಯ್ ಹವ್ ಯು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಕೇಳ್ಬಂದ್ರೆ, ಚೆನ್ನಾಗಿದ್ದೀರಾ, ಹೇಗಿದೆ, ಹವ್ ಇಸ್ ಲೈಫ್, ಏನೋ ಒಂದು ಕೇಳ್ತೀವಲ್ಲ. ಉತ್ತರ ಏನೇನು ಬರಬಹುದು? ಕೆಲವರು ಹೇಳ್ತಾರೆ, ಏ ಐ ಆಮ್ ಫೈನ್ ಅಂತ. ತುಂಬ ಜನ ಏನೋ ಜೀವನ ಸಾಗ್ತಾ ಇದೆ, ಊರು ಹೋಗು ಅಂತ ಇದೆ, ಕಾಡು ಬಾ ಅಂತ ಇದೆ, ಡ್ರ್ಯಾಗಿಂಗ್ ಆನ್, ಮೂವಿಂಗ್ ಆನ್. ಅಯ್ಯ ರಾಮ, ಜೀವನದಲ್ಲಿ ಉತ್ಸಾಹನೇ ಬೇಡ್ವಾ ಅಂತ ತುಂಬ ಜನ. ಏನೋ ಹೀಗೆ ಇದೀನಿ, ಎಲ್ಲ ಕೈ ಕಾಲು ಗಟ್ಟಿ ಮುಟ್ಟಿಯಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ದೇವ್ರಿ, ಎಲ್ಲ ಕೊಟ್ರೆ ಏನೋ ಹೀಗೆ. ಅಯ್ಯ ರಾಮ, ಚೆನ್ನಾಗಿದ್ದೀನಿ, ಐ ಆಮ್ ಫೈನ್, ಹೇಗಿದ್ದೀರಾ ಅಂತ ಬಂದು ಉತ್ಸಾಹದಿಂದ ಬಂದು ಜೀವನೋತ್ಸಾಹನೇ ಇಲ್ವಾ, ಸತ್ತು ಹೋಗ್ಬಿಟ್ಟಿದ್ಯಾ ಅಂತ. ಯಾಕೆ ಹೀಗೆ? ತುಂಬ ಜನರ ಮನಸ್ಸಲ್ಲಿ ಇದೇ ಬಂದಿದ್ದು, ಏನೋ ಇದೇ ಮನಸ್ಥಿತಿ ಮುಂದುವರೆದ್ರೆ ಅವರು ಒಂದು ಅಡಿ ಕೂಡ ಮುಂದೆ ಹೋಗೋಕ್ಕಾಗಲ್ಲ, ಬದುಕು ಉಪ್ಪು ಖಾರ ಇಲ್ಲದೆ ಇದ್ದಂಗೆ ಆಗ್ಬಿಡತ್ತೆ. ಆ ನಿರಾಶೆ ಎನ್ನುವ ಪಾತಾಳದಲ್ಲಿ ಬಿದ್ದೋಗಿದ್ದಾರೆ. ಇದು ಈಗ ನಾನು ಹೇಳ್ತಾ ಇರೋದು ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಅಂತ ಬಂದು ಅವರ ಬರಹನ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅವರು ಕೌನ್ಸಿಲಿಂಗ್ ಮಾಡ್ತಾರೆ, ಕತೆ ಹೇಳಿ ಹೇಳಿ ಅಂತ. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಒಂದು ದೊಡ್ಡ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿರೋರಾದರೆ ಅಲ್ಲೊಂದು ಹೆಚ್ ಆರ್ ಡಿ ಅಂತಿರುತ್ತಲ್ಲ ಅಲ್ವಾ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಎಲ್ಲ ಕಡೆ ಇರಬೇಕದು. ಹೆಂಗೋ ಅವರು ಎಲ್ಲ ಕೆಲಸಗಾರರೆಲ್ಲ ಹೆಂಗಿರ್ತಾರೆ ಅಂತ, ಅವ್ರಿಗೆ ನಿರಾಶೆ ಆಗಬಾರ್ದು, ಬದುಕು ನೀರಸವಾಗಬಾರ್ದು ಅಂತೆಲ್ಲ ಸಂಸ್ಥೆ ಹೆಂಗೋ ನೋಡ್ಕೊಳ್ಳುತ್ತೆ. ಕೆಲವು ಒಳ್ಳೊಳ್ಳೆ ಕಂಪನೀಸ್ ಆದರೆ ಅವರು ಉತ್ಸಾಹದಿಂದ ದುಡಿಲಿ ಅಂತ ಏನೋ ಒಂದು ಇನ್ಸೆಂಟಿವ್, ಏನೋ ಸಂಬಳ ಜಾಸ್ತಿ ಮಾಡೋದು, ಎಲ್ಲ ಪ್ರಮೋಷನ್ ಎಲ್ಲ ಕೊಡ್ತಾ ಇರ್ತಾರಲ್ವಾ, ಮುಖ್ಯ ನಿರ್ಧಾರಗಳನ್ನು ಎಲ್ಲ ಅಧಿಕಾರಿಗಳು ಕೊಟ್ಟಿರ್ತಾರೆ ಅವ್ರಿಗೆ ಮಾಡೋಕ್ಕೆ ಅಂತ. ಇದೆಲ್ಲದಕ್ಕೂ ಮಿಗಿಲಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಏ ಯು ಆರ್ ಇಂಪಾರ್ಟೆಂಟ್ ಫಾರ್ ಅವರ್ ಕಂಪನಿ ಅಂತ, ನೀವು ನಮ್ಮ ಒಂದು ಸಂಸ್ಥೆಗೆ ಅಥವಾ ನೀವೆಲ್ಲಿ ಕೆಲಸ ಮಾಡ್ತೀರ ಅದಕ್ಕೆ ನೀವು ಮುಖ್ಯ ಅನ್ನೋದನ್ನು ಹೇಳ್ತಾರೆ. ಅದೇ ಬೇಕಾಗಿರೋದು ಎಲ್ಲ ಕಡೆ. ತಲೆ ಕೆಟ್ಟವರು ತಲೆ ಇಲ್ದವ್ರನ್ನ ಅಲ್ಲಿ ಕೂಡಿಸಿದ್ರೆ ಅಧಿಕಾರ ದರ್ಪ ತೋರಿಸೋದೆ ಅಯ್ಯ ರಾಮ, ತೃಣಕ್ಕೆ ಸಮಾನ ಅಂತ ಹೇಳ್ತೀವಲ್ಲ, ಅಂಥ ಜನರೇ ಹೆಚ್ಚಾಗಿದ್ದರೆ ಇನ್ನೇನು ಮಾಡ್ತಾರೆ, ಎಲ್ಲರಿಗೂ ನಿರಾಶೆನೆ ತುಂಬಿಸ್ತಾರೆ ಅಂತ. ಸೊ ಚೆನ್ನಾಗಿ ಯೋಚನೆ ಮಾಡಿ ನೋಡಿ ಅಂತ ಹೇಳ್ತಾರೆ. ಮನೇಲಾಗಲಿ ಆಫೀಸ್ನಲ್ಲಾಗಲಿ ನಿಮ್ಮ ಪ್ರಾಮುಖ್ಯತೆ ಕಳ್ಕೊಂಡು ಹೋಗ್ಬಿಟ್ರೆ ನೀವು ನಿರಾಸಕ್ತಿ ಬಂದ್ಬಿಡತ್ತಪ್ಪ ನಿಮಗೆ, ಏ ಬಿಡು ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಅಲ್ವಾ, ಏನಕ್ಕೂ ಕೇರೆ ಮಾಡೋದಿಲ್ಲ ನಿಮಗೆ ಅಂತ ಹಾಗೆ ಮಾಡ್ತಾರೆ. ಯಾಕೆಂದರೆ ಅವ್ರ ಮೇಲೆ ಬರಬೇಕಲ್ಲ, ಗೊತ್ತಾಗಬೇಕು ಮೇಲೆ 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 ಹೋಗ್ತಾ ಎಲ್ಲರ ಮೇಲೆ ಹೋಗೋದು ಅಂತ ಹೇಳ್ಬಿಟ್ಟು, ಯಾರೂ ಇರೋ ಕಡೆ ಭೂಮಿ ಮೇಲೆ ಕಾಲಿಟ್ಕೊಂಡಿರಲ್ಲ ಅಂತ ಗೊತ್ತೇ ಆಗೋದಿಲ್ಲ ಅವರಿಗೆ. ಸೊ ನಮಗಿಂತಲೂ ಹೆಚ್ಚು ಪ್ರಾಮುಖ್ಯತೆ ಪಡೀತಾರೆ ಅವ್ರನ್ನ ನೋಡಿ, ಬಂದು ಬೇಸರ ಆಗುತ್ತೆ, ಇಲ್ಲದೆ ಬಂದು ಹೊಟ್ಟೆ ಕಿಚ್ಚು ಬರುತ್ತೆ. ಅವನಿಗೆ ಎಲ್ಲ ಮಾಡ್ತಾರೆ, ಅವನಿಗೆ ಎಲ್ಲ ಪ್ರಮೋಷನ್ ಕೊಡ್ತಾರೆ, ನಮಗಿಲ್ಲ ಇದಿಲ್ಲ ಅವನೇ ಇಂಪಾರ್ಟೆಂಟು ಅಂತ. ಆಗ ಅದು ನೋಡಿ ನೋಡಿ ಹೇಗೋ ತಳ್ಕೊಂಡು ಹೋಗೋ ಗುಣ ಬಂದ್ಬಿಡತ್ತೆ. ಆ ಥರ ದಿನ ಬೆಳಗಾದರೆ ಈ ಹಾಳು ಮ್ಯಾನೇಜರ್ ಇರ್ತಾನಲ್ಲ ಅವನ ಹತ್ರ ತಲೆ ಚಚ್ಕೋಬೇಕು, ಥೂ ಬೇಜಾರಾಗೋಗಿದೆ ಈ ಆಫೀಸ್ನಲ್ಲಿ, ಥೂ ಈ ಹಾಳಾದ ಬಸ್ಸು ಹುತ್ತಿಗೆ ಸರಿ ಬರೋದಿಲ್ಲ, ಹೇಳ್ತೀನಲ್ಲ ಥೂ ಹಾಳಾದ ಟ್ರಾಫಿಕ್ ಜಾಮ್, ಇಲ್ಲಿ ಹೋಗೋಕ್ಕೆ ಆಗ ಸದ್ಯ ಅದೆಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ ನಮ್ಮದು ರಸ್ತೆ ಎಲ್ಲ. ಅದು ದರಿದ್ರ ಮೂತಿ ಇಟ್ಕೊಂಡು ಹೊರಗೆ ಹೋದೆ, ಒಂದು ಕೆಲಸನೂ ಸರಿಗಾಗಿಲ್ಲ, ಎಲ್ಲ ಹಾಳು ಅಂತ ಮನೇಲಿ. ಹಾಳಾಗಿರೋ ಮ್ಯಾನೇಜ್ಮೆಂಟ್ಗಿಂತಲೂ, ಲೇಟಾಗಿ ಬರೋ ಬಸ್ಗಿಂತಲೂ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ರೋಸಿ ಹೋಗ್ಬಿಟ್ಟಿದೆ ಅಲ್ಲ ಮನಸ್ಸು. ಆವಾಗೆಲ್ಲ ಉಪಯೋಗಿಸೋ ಭಾಷೆನ ಇಷ್ಟು ಎಲ್ಲರೂ ಮಾಡ್ತೀವಿ, ನಾನು ಮಾಡ್ತೀನಿ, ನನ್ನಿಂದಲೇ ಹಿಂಗೆ, ನನಗಿರಬೇಕಾ, ವೇಸ್ಟು ಅಂತೆಲ್ಲ ಹೇಳ್ತೀವಲ್ಲ. ಆದರೆ ಏನಂತ ಹೇಳಿದ್ರೆ ನಿರಾಸೆ, ಫಸ್ಟು ನಿರಾಸಕ್ತಿಯನ್ನು ತೊಲಗಿಸ್ಬೇಕು ಅಂತ ಹೇಳಿದ್ರೆ ಇಂಥ ಮಾತುಗಳು, ಭಾವನೆಗಳು ನಮ್ಮ ಮನಸ್ಸಿಂದ ಹೊರಟೋಗ್ಬೇಕು ಅಂತ ಹೇಳ್ತಾರೆ. ಮನಸ್ಸಿನಿಂದ, ಮನಸ್ಸಿಂದ ಅಲ್ಲ ಸುಖಬೋಧಾನಂದ್ರೆ ಹೇಳ್ತಾರೆ, ನಿಮ್ಮ ನಿಘಂಟಿನಿಂದಲೇ ಹೋಗ್ಬಿಡ್ಬೇಕು ಅಂತ. ಅದು ಹೇಳ್ತೀವಲ್ಲ, ಆಗಲ್ಲ, ಮಾಡೋಕ್ಕಾಗಲ್ಲ, ನನ್ನ ಕೈಲಾಗಲ್ಲ ಅಂತೆಲ್ಲ ಹೇಳೋದು ಹೇಳಬೇಡ್ರಿ ಅಂತ ಹೇಳ್ತಾರೆ. ಅಂದರೆ ಸದಾ ಎಲ್ಲದಕ್ಕೂ ಹೇಳಬೇಡ್ರಿ, ಯಾವುದಾದ್ರೂ ಕೈಲಾಗಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳೋದು ಸರಿನೇ. ಅದಕ್ಕೆ ಆ ನಿರಾಸಕ್ತಿ ಇದೆಲ್ಲ
ಮನಸ್ಸಿನಲ್ಲಿ ಅದನ್ನ ಹೊರಗೋಡಿಸಿ ಮತ್ತೆ ಮತ್ತೆ ನಾವೇ ನಮಗೆ ಉತ್ಸಾಹನ ತುಂಬಿಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಆಟೋ ಸಜೆಷನ್ ಅಂತ. ನಮ್ಮ ಇನ್ಬಾಕ್ಸ್ ಎಲ್ಲ ಫುಲ್ ಆಗಿಬಿಟ್ಟಿರತ್ತಪ್ಪ, ಏನು ಮಾಡ್ತೀವಿ? ಬೇಡದನ್ನೆಲ್ಲ ತಗ 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 ಇಷ್ಟು ದಿವಸ ಇಟ್ಕೊಂಡಿರ್ತೀವಿ, ಅಯ್ಯೋ ಇದಿರಲಿ ಆ ವಿಡಿಯೋ ಇರಲಿ ಆ ಮೆಸೇಜ್ ಇರಲಿ ಎಲ್ಲ, ಯಾವಾಗ ಇನ್ಬಾಕ್ಸ್ ಫುಲ್ ಆಗುತ್ತೋ ಅನಿವಾರ್ಯ ತೆಗಿಲೇಬೇಕು, ಇಲ್ಲದೆ ಹೋದರೆ ಬೇರೆ ಹೊಸ ಮೆಸೇಜ್ ಬರೋಕ್ಕೆ ಜಾಗ ಇರಲ್ಲ. ಅವಾಗೆಲ್ಲ ಟಕ್ 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 ಅಂತ ಅಲ್ಲಿ ಮಾತ್ರ ಡಿಲೀಟ್ ಮಾಡ್ತೀವಿ, ಆದರೆ ಮನಸ್ಸಲ್ಲಿ ಇಲ್ಲಿರೋ ಹಾರ್ಡ್ ಡಿಸ್ಕಲ್ಲಿ ತೆಗಿಬೇಕಲ್ಲ ಬೇಡ ಬೇಡವಾಗಿರೋದನ್ನೆಲ್ಲ. ಅದನ್ನು ಕಲ್ತ್ಕೊಳ್ಬೇಕು, ಅದನ್ನು ತೆಗೆದು ಒಳ್ಳೆಯದನ್ನು ತುಂಬಿಸ್ಬೇಕು. ಆಟೋ ಸಜೆಷನ್ ಹೇಳ್ಕೊಳ್ತಾ ಇರಬೇಕು ಅಂತ. ಏನು ಹೇಳಬೇಕು, ಏನಾದರೂ ನಮ್ಮ ಹೆಸರು ಅವರೊಂದು ಇಲ್ಲಿ ಹೇಳ್ತಾರೆ, ಏಯ್ ಶಂಕರ ನಿನ್ನ ಬುದ್ಧಿ ಇದೆ ಕಣೋ, ಬೇರೆಯವ್ರಿಗಿಂತಲೂ ಈ ಕೆಲಸನ ಚೆನ್ನಾಗಿ ಮಾಡೋದಕ್ಕೆ ನಿನ್ನಿಂದ ಸಾಧ್ಯ ಅಂದರೆ ನಮಗೆ ನಾವೇ ಹೇಳ್ಕೊಳ್ಳೋದು. ಶಂಕರ ಅನ್ನೋನ ಉದಾಹರಣೆ ಕೊಟ್ಟಿದ್ದಾರೆ, ಅವನು ಹೇಳ್ಕೊಳ್ಳೋದು ಏ ನಿನ್ನ ಕೈಲಾಗತ್ತೆ ಕಣೋ ಅಂತ. ನಾವು ಹೇಳ್ಕೊಳ್ಬೇಕು, ಏ ನನ್ನ ಕೈಲಾಗತ್ತೆ ಬಿಡು, ಇತ್ತು ಅವನಿಗಿಂತ ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ. ಸೊ ದಟ್ ಈಸ್ ಅ ಪಾಸಿಟಿವಿಟಿ ಅದು ಹೇಳ್ತೀವಲ್ಲ, ಅದು ನಮಗೆ ನಮಗೆ ಹೇಳ್ಕೊಳ್ಬೇಕು. ನನ್ನ ಕೈಲಾಗತ್ತೆ, ಖಂಡಿತ ಸಾಧ್ಯ ಇದೆ, ಇದನ್ನ ಮಾಡ್ತೀನಿ, ಅವನಿಗಿಂತ ಚೆನ್ನಾಗಿ ಮಾಡ್ತೀನಿ, ನಂಗೆ ಬರುತ್ತೆ ಅಂತನೆಲ್ಲ ಹೇಳಿದ್ರೆ ಆಗ ನಮ್ಮ ಮನಸ್ಸಿನಲ್ಲಿ ಉತ್ಸಾಹ ನಂಬಿಕೆ ಎಲ್ಲ ಹುಟ್ಟತ್ತೆ ಅಂತ ಹೇಳಿ ನಮ್ಮ ದೇಹದಿಂದ ಏನು ಅನಾಸಕ್ತಿನೋ ನಿರಾಸಕ್ತಿನೋ ಹೋಗಿ ಆಸಕ್ತಿ ತುಂಬಿಕೊಳ್ಳುತ್ತೆ. ಅದೇ ಬೇಕಾಗಿರೋದಲ್ಲ, ನಾವು ಉತ್ಸಾಹದಿಂದ ಚಟುವಟಿಕೆಯಿಂದ ಇದ್ದರೆ ನಮ್ಮ ದೇಹದಿಂದ ಹೊರಹೊಮ್ಮುವ ಬೆಳಕಿನ ಅಲೆಗಳಿರುತ್ತಲ್ಲ ಅದು ನಮ್ಮನ್ನು ಸುತ್ತುವರೆದು ಇನ್ನೊಬ್ಬರನ್ನೂ ಸಹ ಸುತ್ತುವರೆದು ಇರ್ತಾರಲ್ಲ ಜನ, ಅದು ನಮಗಷ್ಟೇ ಅಲ್ಲ, ನಾವೇನು ಹೇಳ್ತೀವಿ ಪಾಸಿಟಿವ್ ತರಂಗಗಳು ಸಕಾರಾತ್ಮಕ ತರಂಗಗಳು ಅಂತ, ನಮ್ಮಲ್ಲಿ ಅಷ್ಟೇ ಅಲ್ಲ ಅದನ್ನು ಇನ್ನೊಬ್ಬರಿಗೂ ಕೊಡ್ತೀವಿ ಅಂತ. ಅದಕ್ಕೆ ಮತ್ತೆ ಮತ್ತೆ ನಾ ಹೇಳ್ತಾ ಇರ್ತೀವಿ, ನಮ್ಮ ಮುಖ ಖುಷಿಯಾಗಿದ್ದರೆ ಎಲ್ಲರಿಗೂ ಹಾಯ್ 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 ಅಂತ ಖುಷಿಯಾಗ, ನಾವೇ ಚೆನ್ನಾಗಿ ಅಂತ ಹೋದೆ ಎಲ್ಲ ನೆಗೆಟಿವ್ ಹೇಳಿದೆ, ಇದಾಗೋದೇ ಇಲ್ಲ, ಇದು ಹಿಂಗೆ, ಇದು ಏನಿಲ್ಲ, ಎಲ್ಲರಿಗೂ ಬಂದ್ಬಿಡುತ್ತೆ ಕರೋಣ, ಎಲ್ಲರೂ ಸತ್ತೋಗ್ತೀವಿ, ಏನಿಲ್ಲ. ಯಾಕೆ ನಾವು ಹೇಳ್ಕೋಬಾರ್ದು, ನಾವು ತಡೆಗಟ್ಟಬೋದಪ್ಪ, ಮಾಸ್ಕ್ ಹಾಕ್ಕೊಳ್ಳೋಣ, ಕೈ ತೊಳ್ಕೊಳ್ಳೋಣ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದನ್ನ, ಜಾಸ್ತಿ ಜನ ಇರೋ ಕಡೆ ಹೋಗೋದು ಬೇಡ ನಾವು, ಅದೆಲ್ಲ ಹೇಳೋಣ, ತಡಿಬಹುದು ಅಂತದ್ದು ಬರೋದಿಲ್ಲ. ಅಯ್ಯೋ ಎಲ್ಲರೂ ಸತ್ತೋಗ್ತಾರ್ರಿ, ಎಲ್ಲರೂ ಸತ್ತೋಗ್ತಾರೆ, ಆ ಭಯದಿಂದಲೇ ನಾವು ಅರ್ಧ ಸತ್ತೋಗ್ಬಿಡ್ತೀವಿ ಅನ್ನೋ ಥರ, ಯಾಕೆಂದರೆ ಅಲ್ಲಿರೋದು ನೆಗೆಟಿವಿಟಿ ತುಂಬ್ಕೊಂಡ್ಬಿಡತ್ತಲ್ವಾ. ಹಾಗೆ ಎಷ್ಟು ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ದ ಡೇ ಯು ಆರ್ ಸ್ಯಾಡ್, ನಿಮ್ಮ ಮುಖ ಯಾವತ್ತು ಆ ದುಃಖ ನಿರುತ್ಸಾಹ ಎಲ್ಲದಿಂದ ತುಂಬಿಕೊಂಡಿರುತ್ತಲ್ಲ, ನಿಮ್ಮ ಮನೆಯಿಂದ ಹೊರಗೆ ಬರಬೇಡ, ನಿನ್ನ ರೂಮಲ್ಲೇ ಕೂತ್ಕೊಂಡು ನಿನ್ನ ಮನೆಯೊಳಗೆ ಇರು, ಅಂತಹ ಮುಖವನ್ನು ಇನ್ನೊಬ್ಬರಿಗೆ ತೋರಿಸಿ ಅಂತಹ ಒಂದು ಏನು ಹೇಳ್ತೀವಿ ಸಾಂಕ್ರಾಮಿಕ ರೋಗ ಅಂತಲೇ ಹೇಳ್ಬೋದು, ಅದನ್ನು ಇನ್ನೆಲ್ಲರಿಗೂ ಹಂಚಲಿಕ್ಕೆ ನಿನಗೆ ಅರ್ಹತೆ ಇಲ್ಲ, ನೀನು ಹಾಗೆ ಮಾಡಲಿಕ್ಕೆ ನಿನಗೆ ಹಕ್ಕಿಲ್ಲ, ಅರ್ಹತೆಗಿಂತ ಹಕ್ಕು, ಯು ಡೋಂಟ್ ಹ್ಯಾವ್ ಅ ರೈಟ್ ಟು ಸ್ಪ್ರೆಡ್ ದಟ್ ಅನ್ನೋದು ಅಲ್ವಾ. ಕೆಲವ್ರು ಬರ್ತಾರೆ ಬರೀ ನೆಗೆಟಿವ್ ಮಾತಾಡಿ, ಹೆಂಗಸ್ರಿಗಂತೂ ಮನಸ್ಸು ಕೆಡಿಸೋರು ತುಂಬ ಜನ ಇರ್ತಾರೆ, ಅದೇ ಗಯ್ಯ ಗಯ್ಯ ಪಯ್ಯ ಪಯ್ಯ ಅಂದ್ಕೊಂಡು ಅದನ್ನು ಇನ್ನೊಬ್ರಿಗೆ ಇಬ್ಬರು ಮೂವರಿಗೆ ಯಾಕೆ ಬೇಕಾದಷ್ಟು ಜನಕ್ಕೆ ಅದನ್ನು ಆ ರೋಗ ಹಬ್ಬಿಸ್ಬಿಟ್ಟು ಹೋಗ್ಬಿಡ್ತಾರೆ. ಮಾನಸಿಕವಾಗಿ ಆ ನಿರುತ್ಸಾಹ ನಿರಾಸಕ್ತಿ ಎಲ್ಲ ಇರುತ್ತಲ್ಲ, ಅಯ್ಯೋ ಇಷ್ಟೇನ ಜೀವನ ಅನ್ನೋ ಥರ. ಅದಕ್ಕೆ ಏನೋ ಅವ್ರು ಹೇಳ್ತಾರೆ, ಇದನ್ನೆಲ್ಲ ಯಾಕೆ ಇದ್ದಕ್ಕಿದ್ದಂಗೆ ಏನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನ ನಾನು, ಇಲ್ಲ ಇಲ್ಲ ನಿಜ, ಆಟೋ ಸಜೆಷನ್ ಕೊಟ್ಕೊಳ್ಳಿ, ನಾವು ಅಂತ ನಮ್ಮನ್ನು ಕರ್ಕೋಬೇಕಂತ ಅವ್ರು ಹೇಳ್ತಾರೆ. ತುಂಬ ಜನ ದೊಡ್ಡವರು ಸ್ವಾಮೀಜಿಗಳೆಲ್ಲ ಅವ್ರನ್ನ ನಾವು ಅನ್ಕೊಂಡು, ನಾವೇ ಆ್ಯಕ್ಚುಲಿ ಇವರೇನು ನಾವು ನಾನು ಅನ್ಕೊಳಕ್ ಬರೋದಿಲ್ವಾ ಅಂತ, ನಾವು ಅಂತ ನಾವು ನಮ್ಮನ್ನು ಕರ್ಕೋಬೇಕಂತ. ನಾವು ಅಂದ್ರೇನು, ಒಂದು ನಾನಂದ್ರೇನು, ಒಂದು ನನ್ನ ದೇಹ ಓಕೆ, ಇನ್ನೊಂದು ಕಣ್ಣಿಗೆ ಕಾಣಿಸದೇ ಇರೋದು ಮನಸ್ಸು, ಮೂರನೇದು ನಮ್ಮ ಸುತ್ತಲೂ ತರಂಗಗಳಿದೆ ಅಲ್ಲ, ನಾವು ಸೃಷ್ಟಿಸುವ ತರಂಗಗಳು ಅದಂತೆ, ಅದಕ್ಕೆ ನಮ್ಮನ್ನು ನಾವು ಅಂತಲೇ ಕರ್ಕೋಬೇಕಂತ. ನಮ್ಮ ದೇಹ ಎಲ್ಲರಿಗೂ ಕಾಣಿಸುತ್ತೆ, ಮನಸ್ಸು ಕಾಣಿಸೋದೇ ಇಲ್ಲ, ಆದರೆ ಮನಸ್ಸು ಹೇಗೆ ಆ್ಯಕ್ಟಿಂಗ್ ಮಾಡುತ್ತಲ್ಲ ನಟನೆ, ನೈಜದ್ದು ನೈಜವಾಗಿ ಅದು ಮಾಡೋದು ಅಥವಾ ನಟನೆ ಎಲ್ಲನೂ ಅದು ನಮ್ಮ ಕೃತಿಯಲ್ಲಿ ಗೊತ್ತಾಗ್ಬಿಡತ್ತೆ. ನಮ್ಮ ಒಂದು ದೇಹದ ಭಂಗಿ, ಬಾಡಿ ಲ್ಯಾಂಗ್ವೇಜ್, ನಾವು ಮಾಡುವಂಥ ಕರೆ ಎಲ್ಲದರಿಂದ ಮನಸ್ಸು ಹೇಗಿದೆ ಅನ್ನೋದು ವ್ಯಕ್ತಪಡಿಸ್ಬಿಡ್ತೀವಲ್ಲ. ಸೊ ದೇಹ ಮನಸ್ಸು ನಾವು ಸೃಷ್ಟಿಸುವಂತಹ ತರಂಗಗಳು, ಅದಷ್ಟು ಸೇರಿದ್ರೆ ಅದಕ್ಕೆ ನಾನು ಅಲ್ಲ ನಾವು ಅಂತ ಹೇಳ್ಕೊಳ್ಬೇಕಂತೆ. ಅದಕ್ಕೆ
ಅವರು ಒಂದು ಹೇಳ್ತಾರೆ, ಸಾಮಾನ್ಯವಾಗಿ ಕೆಲವರನ್ನ ನೋಡಿದ್ರೆ ಏನು ಎಷ್ಟು ಕಳೆ ಅಲ್ವಾ ಅವ್ರ ಮುಖದಲ್ಲಿ, ಎಷ್ಟು ತೇಜಸ್ಸು. ತುಂಬ ಜನಕ್ಕೆ ಹೇಳ್ತೀವಿ ನೋಡ್ರಿ, ಒಬ್ಬ ವರ್ಚಸ್ಸು ಆ ಮುಖದಲ್ಲಿ, ಕಳೆ ನೋಡ್ರಿ ಹೆಂಗಿದೆ, ವರ್ಚಸ್ ನೋಡ್ರಿ ಅಂತ ಹೇಳ್ತಾನೆ ಇರ್ತೀವಲ್ವಾ. ಆ ತೇಜಸ್ ಅನ್ನೋದೇ ನಮ್ಮ ದೇಹ, ಅಂದರೆ ನಾವು ವ್ಯಕ್ತಪಡಿಸುವಂತಹ ಬೆಳಕಿನ ಅಲೆಗಳು, ತರಂಗಗಳು ಅಂತ ಹೇಳೋದು ಬೆಳಕು ಅಲ್ವಾ. ಆ ಥರ ಇಂಥ ಬೆಳಕಿನ ಅಲೆಗಳು ಅಂತ ಹೇಳಿದ್ರೆ ಅದೇ ತರಂಗಗಳು ಅಂತ ಹೇಳ್ಬೋದು, ವೇವ್ಸ್ ಅಂತಲೇ ಹೇಳ್ಬೋದು ಅಲ್ವಾ, ಬ್ರೈಟ್ ವೇವ್ಸ್ ಅಂತ. ಅದನ್ನ ಕುರಿತು ಒಂದು ಝೆನ್ ಕತೆ ಹೇಳ್ತಾರೆ ಸುಖಬೋಧನಂದರು. ಅವ್ರು ಹೇಳ್ತಾರೆ, ಅವರೊಬ್ಬರು ಸನ್ಯಾಸಿ ಇದ್ರು, ತನ್ನನ್ನು ಈ ಪ್ರಪಂಚವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಂತಹ ಮಹಾನ್ ವ್ಯಕ್ತಿಯಂತೆ ಅವರು, ಆ ಸನ್ಯಾಸಿಗಳೊಬ್ರು. ಅವರು ಪ್ರತಿದಿನ ಕಡಲ ತೀರದಲ್ಲಿ ಕೂತ್ಕೊಳ್ಳೋದು, ಕೂತ್ಕೊಂಡು ಧ್ಯಾನ ಮಾಡ್ತಾ ಇರೋ ಅಭ್ಯಾಸ ಅಂತ. ಆ ಸಮಯದಲ್ಲಿ ಅಲ್ಲಿ ಕಡಲ ಹತ್ರ ಸೀಗಲ್ಸ್, ಪಕ್ಷಿ ಗೊತ್ತಲ್ಲ ನಾವು, ಹಾರ್ಟಲ್ಲಿ ಒಂದು ಕಾಯಿಲೆ ಬಂದಾಗ ಸೀಗಲ್ ಮರ್ಮರ್ ಅಂತೀವಿ, ಅದೊಂಥರ ಶಬ್ದ ಮಾಡುತ್ತಲ್ಲ ಅದು, ಆ ಪಕ್ಷಿಗಳು ಬಂದು ಆ ಮಹಾತ್ಮರ ಹತ್ತಿರ ಓಡಾಡ್ತಾ ಸಂತೋಷವಾಗಿರ್ತಾವಂತೆ. ಕೆಲವು ಪಕ್ಷಿಗಳೆಲ್ಲ ಬಂದು ಸನ್ಯಾಸಿ ಭುಜದ ಮೇಲೆ ಸಹ ಕೂತ್ಕೊಳ್ಳೋದಂತೆ. ಒಂದಿನ ಮಾಮೂಲಿಯಾಗಿ ಎಂದಿನಂತೆ ಅವರು ಕಡಲ ತೀರದಲ್ಲಿ ಧ್ಯಾನ ಮಾಡೋಕ್ಕೆ ಹೋಗ್ತಾರೆ. ಆ ಮಹಾತ್ಮರಿಗೆ ಒಬ್ಬ ಚಿಕ್ಕವನು ಯಾರೋ ಬಂದು ಕೇಳ್ತಾನೆ, ನಿಮ್ಮ ಸುತ್ತಮುತ್ತ ಕಡಲ ಪಕ್ಷಿಗಳು ಬಂದು ಆಟ ಆಡುತ್ತಲ್ಲ, ನನಗೊಂದು ಪಕ್ಷಿನ ಹಿಡ್ಕೊಂಡು ತಗೊಂಡು ನನಗೆ ಕೊಡೋಕ್ಕಾಗಲ್ವಾ ನಿಮಗೆ ಅಂತ ಬೇಡ್ಕೊತಾನೆ. ಸನ್ಯಾಸಿನೂ ಹೇಳ್ತಾರೆ, ಓಕೆ ಸರಿ, ಒಂದು ಪಕ್ಷಿ ತಾನೇ ನಿಮ್ಗೆ ಬೇಕಾಗಿರೋದು, ಆಯ್ತು ಹಿಡ್ಕೊಂಡು ತಂದು ಕೊಡ್ತೀನಿ ಬಿಡು ಅಂತ. ಕಡಲ ತೀರಕ್ಕೆ ಧ್ಯಾನ ಮಾಡೋಕ್ಕೆ ಹೋಗ್ತಾರಂತೆ. ಏನು ಹೇಳಿದ್ರು ಇವರು, ಯಾರೋ ಬಂದು ಕೇಳಿದ್ರಲ್ಲ ಚಿಕ್ಕವನು ಯಾರೋ, ನಮ್ಗೊಂದು ಪಕ್ಷಿ ಹಿಡ್ಕೊಡಿ ಅಂತ. ಮನಸ್ಸಲ್ಲಿ ಏನು ಬಂತು ಸ್ವಾಮೀಜಿಗೆ, ಒಂದು ಪಕ್ಷಿ ತಾನು ಹಿಡ್ಕೊಡ್ತೀನಿ. ಆವತ್ತು ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ರು ಕಡಲ ತೀರದಲ್ಲಿ. ಆ ದಿವಸ ಪಕ್ಷಿಗಳೆಲ್ಲ ಅವರ ತಲೆಯಿಂದ ಮೇಲೆ ಮೇಲೆ ಹಾರ್ತಾ ಇವೆ, ಹತ್ತಿರ ಬರಲೇ ಇಲ್ಲ. ಎಲ್ಲ ಅವ್ರ ಸುತ್ತಮುತ್ತ ಓಡಾಡ್ತಾ ಇತ್ತು, ಎಲ್ಲ ಮಾಡ್ತಾ ಇತ್ತಲ್ಲ, ಎಲ್ಲವೂ ಅಲ್ಲಿಂದಲ್ಲಿಗೆ ಹಿಂಗೆ ಹಾರ್ತಾ ಇದೆ, ಅವ್ರಿಗೆ ಸಿಗೋ ಥರ ಒಂದೇ ಇಲ್ಲ ಅಂತ. ಎಲ್ಲ ಹಾರ್ತಾ ಇದೆ, ಭುಜದ ಮೇಲೆ ಕುತ್ಕೋ, ಮೈ ಮೇಲೆ ಕುತ್ಕೋ, ಕುತ್ಕೊಂಡೇ ಇಲ್ಲ. ಯಾತಕ್ಕೆ, ಯಾಕೆ ಹೀಗಾಗಿರ್ಬೋದು? ಯಾಕೆ ಅಂದರೆ ಆ ಸನ್ಯಾಸಿ ಮನಸ್ಸಿನಲ್ಲಿ ಬಂದಿದ್ದು ದೇಹದಲ್ಲಿ ಆವರಿಸ್ಕೊಂಡು ಅನಿಸುತ್ತ ಬಂತಲ್ಲ, ಏನು ಬಂತು, ಯಾರೋ ಕೇಳಿದ್ರು ಪಕ್ಷಿ ಹಿಡ್ಕೊಂಬಾ ಅಂತ. ಅವ್ರಿಗೇನು ಹೇಳಿದ್ರು, ಪಕ್ಷಿ ಒಂದೇ ತಾನೆ, ಅಷ್ಟೇ ತಾನೆ, ಹಿಡ್ಕೊಡ್ತೀನಿ ಪಕ್ಷಿ ಅಂತ ಹೇಳ್ಬಿಟ್ಟು. ಸೊ ಮನಸ್ಸಲ್ಲಿ ಬಂತು ಅದು, ಆ ತರಂಗಗಳು ಸುತ್ತ ಹಾರಾಡ್ತು ಆಚೆನು ಬಂತು, ಆ ಪಕ್ಷಿಗಳಿಗೆ ಗೊತ್ತಾಯ್ತು ನೆಗೆಟಿವಿಟಿ, ಇವತ್ತು ಇವರು ನನ್ನ ಹಿಡ್ಕೊಂತಾರೆ ಅಂತ ಹೇಳಿಬಿಟ್ಟು ಆವಾಗಲೇ ಅವರ ಮನೋಭಾವ ಅರ್ಥ ಆಗ್ಬಿಟ್ಟಿತ್ತು. ಈ ಅನ್ಯಾಯವಾಗಿ ಪ್ರಾಣಿಗಳನ್ನ ಕೊಲ್ತಾರಲ್ಲ ತಿನ್ಬೇಕು ಅಂತ, ಮುಚ್ಚಿಡ್ಕೊಂಡು ಅದ್ರ ಹತ್ರ ಹೋಗ್ತಾ ಇರುವಾಗಲೇ ಅದು ಗೊತ್ತಾಗ್ಬಿಡತ್ತೆ ಇವ್ರು ನನ್ನ ಸಾಯಿಸ್ತಾರೆ ಅಂತ. ಆ ಟೆನ್ಷನ್ನು, ಆ ಸ್ಟ್ರೆಸ್ಸು, ಅಲ್ಲಿ ಬಿಡಿಸ್ಕೊಳ್ಳೋ ಆಟ, ಅದಕ್ಕೆ ಎಷ್ಟೋ ಒಂದು ಹಾರ್ಮೋನ್ಗಳು ಉತ್ಪತ್ತಿ ಆಗ್ಬಿಟ್ಟಿರುತ್ತೆ ಅದಕ್ಕೆ. ಅದು ಕೂಡ ಆ ವೇಷ ಎಲ್ಲ ಪಾಪ ಅವುಗಳಿರುತ್ತೆ. ಅದನ್ನ ಯಾರು ತಿಂತಾರಲ್ಲ ಅವ್ರಿಗದು ಖಂಡಿತ ಬರುತ್ತೆ. ಅದೇ ಥರ ಆ ಆನಿಮಲ್, ಆ ಪ್ರಾಣಿಯ ಏನು ಮನಸ್ಥಿತಿ ಇರುತ್ತಲ್ಲ ತಿಂದವ್ರಿಗೆ ಬರುತ್ತೆ ಅಂತ. ಇದು ತರಂಗಗಳು ನಾವು ಅಂತ ಹೇಳಿದ್ರೆ ಆಯ್ತಲ್ಲ ಹಂಗೆ ಅಂತ. ಅವರು ಇನ್ನೊಂದು ಕತೆ ಹೇಳ್ತಾರೆ ಸುಖಬೋಧಾನಂದರು. ಅವ್ರಿಗೆ ಒಬ್ರು ದೊಡ್ಡ ವ್ಯಾಪಾರಸ್ಥರೊಬ್ರು ಪರಿಚಯ ಅಂತೆ. ಅವರು ತಮ್ಮ ಹೆಂಡತಿಗೆ ಒಂದು ಚೆಕ್ ಬುಕ್ ಕೊಟ್ಟು ಹೋಗ್ತಾ ಇದ್ರಂತೆ, ಸೈನ್ ಎಲ್ಲ ಹಾಕ್ಬಿಟ್ಟು ಒಂದು ಕೊಟ್ಟೆ ಆಫೀಸ್ ಹೋಗ್ತಾ ಇದ್ರಂತೆ ಬೇರೆದು. ಅಂದ್ರೆ ಹೆಂಡತಿಗೆ ದುಡ್ಡು ಕಾಸಿನ ಕೊರತೆ ಆಗ್ಲೇ ಬರ್ದು, ಅವತ್ತು ದುಡ್ಡು ಕಾಸಿನ ಕೊರತೆ ಉಂಟು ಮಾಡಿದ್ದೇ ಇಲ್ಲ, ಹಂಗೆ ನಿಂಗೆ ಎಷ್ಟು ಬೇಕೋ ತಗೋ ಅಂತ ಹೇಳ್ಬಿಟ್ಟು ಅದು ಎಷ್ಟು ಅವರು ನೋಡ್ತಾ ಇದ್ರು. ಈ ಹೆಂಡತಿಗೇನು ಚಕ್ಕೆನ ಕೊಟ್ಟು ಹೋಗ್ತಾ ಇದ್ರು. ಆದ್ರೆ ಯಾವಾಗ ಆ ಶ್ರೀಮಂತನ ಹೆಂಡತಿನ ಸ್ವಾಮಿ ಸುಖಬೋಧಾನಂದರು ಭೇಟಿ ಮಾಡಿದಾಗಲೂ ಅವ್ರು ಹೇಳ್ತಾರೆ, ಅವರು ಟೈಮ್ ಟೈಮ್ಗೆ ಮನೆಗೆ ಬರೋದೇ ಇಲ್ಲ, ಮಕ್ಕಳೇನು ಓದ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಗಂಡನ ಬಗ್ಗೆ ಬೇಸರ ಎಲ್ಲ ಹೇಳೋದು.
ನಾವು ಒಂದೊಂದು ಸತಿ ಕೆಲವ್ರಿಗೆ ಕೇಳ್ತೀನಿ ಮಕ್ಕಳ ಹೆಸರು ಗೊತ್ತಾ ಅಂತ ಹೇಳ್ಬಿಟ್ಟು, ಅಷ್ಟು ಬ್ಯುಸಿ ಇರೋರಿಗೆ ಗೊತ್ತಿರುತ್ತೋ ಇಲ್ವೋ ಅಂತ. ಅವ್ರಿಗೇನು ಹಣ ಕೊಟ್ಟರೆ ಬಂತ ಅವ್ರಿಗೆ ಹೆಂಗೆ ಅಂದರೆ, ಗಂಡ ವಾರಕ್ಕೊಂದ್ಸಲಿ ಆದರೂ ತನ್ನನ್ನು ತನ್ನ ಮಕ್ಕಳನ್ನ ಒಟ್ಟಿಗೆ ಒಂದು ಕಡೆ ಕೂಡಿಸ್ಕೊಂಡು ಒಂದು ಸ್ವಲ್ಪ ಹಾಯಾಗಿ ಮಾತಾಡಬೇಕು ಅಷ್ಟೇ ಅಲ್ವಾ. ಬರೀ ಹಣ ಇದ್ದರೆ ಸಾಕ, ನಾವು ಅನ್ಕೋತೀವಿ ನಮ್ಮ ಹತ್ರ ಹಣ ಇಲ್ಲಪ್ಪ, ಅಯ್ಯೋ ಅವ್ರು ಎಷ್ಟು ಖುಷಿಯಾಗಿದ್ದಾರಪ್ಪ ನೋಡಿ ದೊಡ್ಡ ಬಂಗ್ಲೆ ಕಟ್ಕೊಂಡಿದ್ದಾರೆ, ಏನೇನು ದೊಡ್ಡ ದೊಡ್ಡ ಕಾರ್ಗಳು, ಒಂದ ಎರಡ ಮೂರ ಎಲ್ಲ ಇದ್ರೆ ಆಯ್ತಾ ಇವಳು ಗೊತ್ತಾವಾಗ. ಇದ್ದವ್ರಿಗೆ ಗೊತ್ತು ಏನು ಮುಖ್ಯ ಅಂತ. ಈಗಂತೂ ನಮಗೆ ಕೋವಿಡ್ ಎಲ್ಲ ಕಡೆ ಬಂದ್ಮೇಲೆ ಗೊತ್ತಾಗಿದೆ, ಅಯ್ಯೋ ಹಣ ಅಲ್ಲ ಆರೋಗ್ಯ ಮುಖ್ಯ ಅಂತ ಅಲ್ವಾ. ಜೀವನ ಬೇಕು, ಆಮೇಲೆ ಗಳಿಸ್ಕೋಬಹುದು ಹೇಗಾದರೂ, ಈಗ ನಾವು ಈ ಸೋಂಕಿನಿಂದ ಪಾರಾಗಬೇಕಪ್ಪ ಅಂತ ಮನಸ್ಸಿಗೆ ಬರುತ್ತಲ್ಲ ಆ ಥರ ಆ ಹೆಂಗಸಿಗೆ ನೋಡಿ ಅಷ್ಟು ಒಂದು ಸ್ವಲ್ಪ ಮಾತಾಡಿದ್ರೆ ಸಾಕು ನಂಗೆ ಖುಷಿ ಆಗ್ತಾ ಇದೆ. ನಾವು ಅನ್ಕೋತೀವಿ ಹಣ ಬಂದ್ಬಿಟ್ರೆ ಆಯ್ತಾ, ಲಾಟ್ರಿ ಟಿಕೆಟ್ ಒಂದು ಕೋಟಿ ಬಂದುಬಿಟ್ರೆ ಖುಷಿ ಆಗ್ಬಿಡ್ತೀನಿ ಅಂತಲೂ. ಖುಷಿ ಇರೋದು ಚಿಕ್ಕ ಚಿಕ್ಕದ್ರಲ್ಲಿ ನೋಡಿ, ದೊಡ್ಡ ದೊಡ್ಡದ್ರಲ್ಲಿ ಅಲ್ಲ. ಅದು ಅಷ್ಟೇ ಬೇಕಾಗಿತ್ತು ಅದಕ್ಕೆ. ಇದನ್ನ ವ್ಯಾಲ್ಯೂ ಸಿಸ್ಟಮ್ ಅಂತ ಹೇಳೋದು ಮ್ಯಾನೇಜ್ಮೆಂಟಲ್ಲಿ. ಸೊ 2,000 ರೂಪಾಯಿ ಸಂಬಳ ಏರ್ಸಿದ್ರು ಉತ್ಸಾಹ ಪಡಲಾಗದ ಒಬ್ಬ ಸೇಲ್ಸ್ ಮ್ಯಾನ್, ಸೇಲ್ಸ್ ಆಫೀಸರ್ ಅಂತ ಬೇರೆ ಹೆಸರು ಕೊಟ್ಟರೆ ಅವನು ಖುಷಿ ಆಗ್ತಾನೆ. ನಾವು ಅದೇ ಹಣ ಮುಖ್ಯ ಅಲ್ಲ ಅಂತ ತುಂಬ ಸತಿ ಹೇಳ್ತೀವಿ. ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಅಪ್ರಿಸಿಯೇಷನ್, ಅಪ್ಪ ಏ ಇಷ್ಟು ಚೆನ್ನಾಗಿ ಮಾಡಿದೀಯಾ, ಯು ಹ್ಯಾವ್ ಡನ್ ವೆಲ್. ಅದು ಬಿಟ್ಟು ಎಲ್ಲರೂ ಜಾಸ್ತಿ ಕೆಲಸ ಮಾಡಿದ್ರು ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು, ಎಲ್ಲರಿಗೂ ಆ ಮನೋಭಾವ ಇರೋದಿಲ್ಲ. ಒಂದು ಅದಕ್ಕೆ ವ್ಯಾಲ್ಯೂ ಸಿಸ್ಟಮ್ ಅನ್ನೋದು ಬಹಳ ಮುಖ್ಯ. ನಾವೇನು ಕೆಲಸ ಮಾಡಿದ್ದೀವಿ ಅದನ್ನು ಗುರುತಿಸಿ ಒಂದು ಶಹಬಾಸ್. ಮಕ್ಕಳಿಗೂ ಹೇಳಲ್ವಾ ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟೆ, ಅದು ಯಾವಾಗಲೂ ನೀನು ನಂಗೊಂದು ಸೈಕಲ್ ಕೊಡಿಸು, ನಂಗೊಂದು ಚಾಕ್ಲೇಟ್ ಕೊಡಿಸು, ನಂಗೊಂದು ಏನೋ ಬೇಕಿದ್ದು ಕೊಡಿಸು ಅಂತ ಕೇಳಲ್ಲ ಮಗು. ಪ್ರೀತಿ, ಏ ಎಷ್ಟು ಚೆನ್ನಾಗಿ ಮಾಡಿದ್ಯಾ, ವೆರಿ ಗುಡ್ ಅಂತ ಹೇಳಿ ಬೆಂತಟ್ಟಿ ಒಂದು ಮುದ್ದು ಕೊಟ್ರೇ ಒಬ್ಬೊಬ್ಬೊಬ್ಬೊಬ್ಬ ಅದೇ ಒಂದು ಏನು ಹೇಳ್ತಾರೆ ಬೆಲೆ ಕಟ್ಟಲಾಗದು ಅಂತ. ಆದ್ರ ವ್ಯಾಲ್ಯೂ ಹೆಂಗಿರುತ್ತಲ್ಲ ಅದು ಜೀವನ ಪೂರ್ತಿ ಆ ಮಗು ವಿನ ನೆನಪಲ್ಲಿ ಉಳಿಯತ್ತೆ. ಅದೇ ಒಂದು ಏನೋ ಹಣ ಕೊಟ್ಟು ಏನೋ ಕೊಡಿಸಿದ್ರಿ ಅಂತ ಹೇಳಿದ್ರೆ ತಿಂದ ಮೇಲೆ ಆಚೆ ಹೋಗುತ್ತಲ್ವಾ, ಇರೋದಿಲ್ಲ. ಅದಕ್ಕೆ ವ್ಯಾಲ್ಯೂ ಸಿಸ್ಟಮ್ ಅನ್ನೋದು ತುಂಬ ಮುಖ್ಯ ಅನ್ನೋ ಸೇಲ್ಸ್ ರೆಪ್ರೆಸೆಂಟೇಟಿವ್ಗೆ. ನೀನು ಸೇಲ್ಸ್ ಆಫೀಸರ್ ಅಂತ ಹಣ ಏನು ಜಾಸ್ತಿ ಮಾಡಿಬಿಡಿ, ಒಂದೊಂದು ಪೊಸಿಷನ್ ಒಂದಿನ ಒಂದು ಒಳ್ಳೆ ಹೆಸರು ಕೊಟ್ರಿ, ಅವಾಗ ಖುಷಿ ಅವನಿಗೆ. ಇಲ್ಲದ್ರೆ ಸೇಲ್ಸ್ ರೆಪ್ರೆಸೆಂಟ್ 2,000 ಕೊಟ್ಟರು ಜಾಸ್ತಿ ಕೊಟ್ಟರು ಅವನಿಗೇನು ಸಂತೋಷ ಇರಲ್ಲ ಅಂತ ಹೇಳ್ತಾರೆ ಅವರು, ವ್ಯಾಲ್ಯೂ ಸಿಸ್ಟಮ್ ಹೇಳ್ತಾರೆ. ಅದಕ್ಕೆ ಎಷ್ಟೇ ನಾವು ಉತ್ಸಾಹದಲ್ಲಿದ್ದರೂ ನಮ್ಮ ಸಹೋದ್ಯೋಗಿಗಳನ್ನು ಎಷ್ಟೇ ಉತ್ಸಾಹಗೊಳಿಸಿದ್ರೂ ಒಂದು ಚಿಕ್ಕ ಸೋಲು ಕೂಡ ಕೆಲವು ವೇಳೆ ಉತ್ಸಾಹವನ್ನು ಭಂಗಗೊಳಿಸ್ಬಿಡತ್ತೆ. ಇಂಥ ಸಾಧ್ಯತೆಯನ್ನು ತಳ್ಳು ಹಾಕೋ ಹಂಗಿಲ್ಲ. ಅಂಥ ಸಂದರ್ಭದಲ್ಲಿ ಏನು ನೆನ್ಪಿಟ್ಕೊಳ್ಬೇಕು, ಅವ್ರು ಹೇಳ್ತಾರೆ ಗೆಲುವು ಅನ್ನೋದು ಎಷ್ಟು ಸುಖವಾದ ಅನುಭವವೋ ಸೋಲು ಕೂಡ ಹಾಗೆ ಒಂದು ಅನುಭವ. ಬೇರೆ ರೀತಿಯಲ್ಲಿ ಹೇಳಬೇಕಂದ್ರೆ ಸೋಲು ಅಂತ ಹೇಳಿದ್ರೆ ಅದು ಮುಂದೆ ತಳ್ಳಿ ಹಾಕ್ಬಿಟ್ಟಿದ್ರು ಗೆಲು ಗೆಲು ಸ್ವಲ್ಪ ಲೇಟಾಗಿ ಬರುತ್ತೆ, ಕಾಲ ಬೇಕು ಸಮಯ ಬರಲಿ ಅಂತ ಹೇಳ್ತೀವಲ್ಲ ಅಷ್ಟೇ. ಅದಕ್ಕೆ ಅದರಲ್ಲಿ ಉತ್ಸಾಹ ಕಳ್ಕೊಳ್ಳೋದು ಏನೂ ಇಲ್ಲ. ಅದು ಮೊನ್ನೆ ಕತೆನಲ್ಲಿ ಇತ್ತಲ್ಲ, ಅಷ್ಟು ಚೆನ್ನಾಗಿ ಖುಷಿಯಾಗಿ ಗಂಡ ಕೊಡಿಸಿ ಸೀರೆಯಲ್ಲಿ ತೊಗೊಂಡು, ಸೀರೆಯಲ್ಲಿ ಎಲ್ಲೋ ಒಂದು ಸ್ವಲ್ಪ ಸೀರೆ ಮೇಲೆ ಎಣ್ಣೆ ಬಿತ್ತು ಅಂದರೆ ಭಯೋ ಅಂದ್ಕೊಂಡು ಅದನ್ನೇ ನೋಡ್ಕೊಂಡು ಆಯ್ತಪ್ಪ ಎಣ್ಣೆ ತೆಗಿಯೋಕ್ಕೂ ಗೊತ್ತಿರುತ್ತೆ ನಮಗೆ, ಬೇರೆದೆಲ್ಲ ಯು ಎಂಜಾಯ್ ಅಂತ. ಸೊ ಉತ್ಸಾಹ ಅನ್ನೋದು ತುಂಬ ಮುಖ್ಯ ನಮಗೆ. ಇನ್ನೊಬ್ಬರಲ್ಲಾದರೂ ಉತ್ಸಾಹ ತುಂಬುತ್ತಾ ಇರಬೇಕು. ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಏನೇನು ಸಿಗುತ್ತೆ ಅದು ಸಂತೋಷ ಪಟ್ಕೊಂಡಿದ್ರೆ. ಅದಕ್ಕೆ ಹೇಳೋದು ಬಿ ಚೈಲ್ಡ್ ಲೈಕ್ ನಾಟ್ ಚೈಲ್ಡಿಶ್ ಅಂತ. ಮಕ್ಕಳಾಗಿರುವಾಗ ಹೇಗಿದ್ವೋ ಆ ಮಗು ಅಂಥ ಮನಸ್ಸು, ಮಗು ಅಂಥ ಹೃದಯನ ವಾಪಸ್ ಕರ್ಕೊಂಡು ಬಂದರೆ ಎಂಥ ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಬೆಳಗಾಗೆದ್ದು ಒಂದೆರಡು ಹಕ್ಕಿಗಳು ಚಿಲಿಪಿಲಿ ಅನ್ನೋ ಶಬ್ದ ಕೇಳಿಸ್ಕೊಂಡ್ಬಿಟ್ಟು ಆಹಾ ಎಷ್ಟು ಚೆನ್ನಾಗಿದೆ ನಾನು ಹಾಕಿರೋ ಗಿಡಗಳು ಅಂತ ನಿಮಗೆ ಅಂಗಡಿನಲ್ಲಿ ಒಂದು ಮಣ ಇಷ್ಟು ಶಾವಂತಿಗೆ ಹೂವು ರೋಸ್ ಹೂವು ತಂದ್ರೂ ನಿಮ್ಮನೆ ಗಿಡದಲ್ಲಿ ಬೆಳೆದಿರುತ್ತಲ್ಲ ಒಂದು ಹೂವು ಅದು ನೋಡಿ ಆಹಾ ಎಷ್ಟು ಖುಷಿಯಾಗುತ್ತೆ. ಅದು ಅಷ್ಟೊಂದು ತೊಗೊಂಬಂದು ಕೊಟ್ಟರು ಆ ಖುಷಿಗೆ ಇದು ಸಮ ಇರೋದಿಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ಒಂದು ಕೆಲಸಗಳಲ್ಲೂ ನಾವು ಸಂತೃಪ್ತಿ ಖುಷಿ ಪಟ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು. ನಿಮಗಂತೂ ಖುಷಿ ಇಲ್ಲ ಅಂದರೆ ನಿರುತ್ಸಾಹ ಅಂದರೆ ಇನ್ನೊಬ್ಬರಲ್ಲಿ ಅದು ನಿರುತ್ಸಾಹ ತುಂಬಕ್ಕೆ ನಿಮಗೆ ಅಧಿಕಾರ ಇಲ್ಲ, ಅದಕ್ಕೂ ನಿಮಗೆ ಹಕ್ಕಿಲ್ಲ ಅಧಿಕಾರ ಇಲ್ಲ, ಅದನ್ನು ಮಾಡಬಾರ್ದು. ಸೊ ಎಲ್ಲರನ್ನ ಸಂತೋಷವಾಗಿ ಇಡೋದು ಅಂತ ಹೇಳಿದ್ರೆ ಬೇರೆಯವ್ರನ್ನ ಖುಷಿಯಾಗಿಟ್ರೆ ನಮ್ಗೆ ಬರುತ್ತಲ್ಲ ಸಂತೋಷ,
ಅದು ಇಮ್ಮಡಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರೋಣ. ಸುಮ್ಮನೆ ಹ್ಯಾಪ್ ಮೋರೆ ಹಾಕ್ಕೊಂಡು ಅಂತಾರೆ ಅಂದ್ಕೊಂಡು, ಹಾಗಿರೋದು ಬೇಡ. ಆ ಜೀವನೋತ್ಸಾಹ ಎಲ್ಲರಿಗೂ ಇರಲಿ, ಚಿಕ್ಕ ಚಿಕ್ಕ ಚಿಕ್ಕದ್ರಲ್ಲೇ ನಾವು ಸಂತೋಷ ಪಡೋದನ್ನು ಕಲಿಯೋಣ ಅಂತ ಹೇಳ್ತಾ. ಓಂ ಸಾಯಿ ರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.